ಇಲ್ಲಿ ಕಾರ್ಯಕ್ರಮ ನಡೆದಾಗಿಂದ ಎಂತ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ಪ್ರವಚನದ ಉಪನ್ಯಾಸದ ಕಾರ್ಯಕ್ರಮದ ಸುದ್ದಿಯನ್ನ ಇವತ್ತ ಕನ್ನಡ ನಾಡಿನಾದ್ಯಂತ ಬಿತ್ತರಿಸಿದವರು ಯಾರು ಅಂದ್ರೆ, ಅವರು ಯಲ್ಲೂ ಕುಮಾರ್ ಅವರು, ಶಿವಯ್ಯ ಮಠಪತಿ ಅವರು, ಆಮೇಲೆ ಎಲ್ಲಾ ಲಿಂಗ ಪಾಟೀಲ್ ಅವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಜೋರಾವ ಚಪ್ಪಾಳಿಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಿದೆ. ಆ ಪತ್ರಕರ್ತರಲ್ಲಿ ಎಂಥ ಶಕ್ತಿ ಏನಿದೆ ಅಂದ್ರೆ, ಪತ್ರಕರ್ತರು ಲೋಕಾಯುಕ್ತ ಆಯುಕ್ತರಿದ್ದಂತೆ. ಪತ್ರಕರ್ತರ ಒಂದು ಸಾಲಿನ ಸುದ್ದಿ, ಪತ್ರಕರ್ತರ ಒಂದು ಸಾಲಿನ ಸುದ್ದಿ ಒಂದು ಸರ್ಕಾರವನ್ನ ಅಳಿಸಲು ಬಹುದು, ಒಂದು ಸರ್ಕಾರವನ್ನ ಉಳಿಸಲು ಬಹುದು ಅನ್ನುವಂತ ಮಾತನ್ನ ಹೇಳ್ತಾ, ಪತ್ರಕರ್ತರ ಲೇಖನಿಯಲ್ಲಿ ಬೆಂಕಿಯೂ ಇರುತ್ತದೆ, ಬೆಳಕು ಇರುತ್ತದೆ. ಪತ್ರಕರ್ತರ ಲೇಖನಿ ಬರಿಗಾರರು ಅವ್ರ ಬಗ್ಗೆ ಒಂದು ಅದ್ಭುತ ಏನಪ್ಪಾ ಅಂದ್ರೆ, ಆಗಲೇ ನಮ್ ಗೌಡರು ಹೇಳ್ತಿದ್ರು, ಹಿರಿಯರಾಗಿರ್ತಕ್ಕಂಥ ಗೌಡರು ಹೇಳ್ತಿದ್ರು, ಆ ಯಲ್ಲಪ್ಪ ಅವರ ತಂದೆ ಎಲ್ಲಾ ಲಿಂಗರ ಮಠದೊಳಗ ಕೊಣ ನೀರ್ ತಂದು ಕೊಣ ಹೊತ್ತು ಹೊತ್ತು ಹೊತ್ತ ಈ ಹೆಂಗ ಎತ್ತುಗಳಿಗೆ ಹೆಂಗ ಹೆಗಲು ಬಿದ್ದಿರ್ಬೇಕ ಹಂಗೆ ಏನ್ ಮಾಡಿಪ್ಪ ಅಂದ್ರೆ ದುಡಿದಿರತ್ತ. ಆ ಅವರ ಒಂದು ದುಡಿಮೆಗೆ ಮೆಚ್ಚಿ ಅವರಿಗೆ ಗಂಡು ಮಗುವನ್ನ ಆಶೀರ್ವಾದ ಮಾಡಿದ್ರತ್ತ ಅವರೇ ಈ ಎಲ್ಲ ಲಿಂಗ ಅನ್ನುವಂತ ಮಾತು. ಇದಕ್ಕಿಂತ ಪವರ್ ನಮಗ ಬೇರೆ ಏನೂ ಬೇಡ. ಕೋಶ ಈ ಕೋಳಿ ಗುಡ್ಡ ನಾ ಸಮಾಜದ ಹೇಳ್ತಿದ್ರು ಅಲ್ಲಿ ಮನ್ಯಾಗ ಹೆಣ್ಮಕ್ಳ ನೀರ್ ತರಾಕ ಸ್ವಲ್ಪ ದೂರ ಹೋಗುದಿತ್ತಂದ್ರೆ ಅಥವಾ ಅಲ್ಲೇ ಹಂಡಿಯದೊಳಗೆ ಬಿಡ್ಬೇಕ. ಹಿಂಗೆಲ್ಲ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಹಿರಿಯರು ಹೇಳ್ತಿದ್ರು, ನಿಮ್ಮನ್ನ ಏನ್ ಕೋಳಿ ಗುಡ್ಡದ ಕೋಳಿ ಗುಡ್ಡ ಇದು ಮಡ್ಡಲ್ಲ ಇದು ಬಂಗಾರ. ಸತತ ಬಾರಿಗೆ ಸತತ ಮೂರು ಬಾರಿ ಏನಪ್ಪ ಅಂದ್ರೆ ಗಾಂಧಿ ಗ್ರಾಮ ಅನ್ನುವಂತ ಪ್ರಶಸ್ತಿಯನ್ನ ಹಿಡಿದುಕೊಂಡ್ರೆ ಅದು ಆ ಶ್ರೇಯಸ್ಸು. ಆ ಶ್ರೇಯಸ್ಸು ಬಹುಶಃ ಇಷ್ಟೆಲ್ಲ ನಡಿಬೇಕಾದ್ರೆ ಅದು ಆನಂದಪ್ಪ ಅವರ ಒಂದು ಕೃಪಾಶೀರ್ವಾದ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ ಪೇಪರ್ನಾಗ ಏನ್ ಮಾಡ್ಯಾರು ಅಂದ್ರೆ, ನಮ್ಮ ಪತ್ರಕರ್ತರು ಗುರುವಿನ ಗುಲಾಮನಾಗುವ ತನಕ ಬರೆಯದನ್ನ ಮುಗುತಿ ಅನ್ನುವ ಉಪನ್ಯಾಸವನ್ನ ಒಂಟುಗುಡಿ ಸರ್ ನೀಡಲಿದ್ದಾರೆ ಅಂತ ಹಾಕಿಬಿಟ್ಟಾರೆ. ಅದನ್ನೊಂದು ಬಂದ ಪ್ರಪಂಚವನ್ನು ತೋಳಿನಲ್ಲಿ ತೋರಿಸಿದ ಎರಡನೇ ಗುರು ತಂದೆಗೆ ಮನುಷ್ಯರ ನಿಜವಾದ ಗುಣವನ್ನು ಕಲಿಸಿದ ಪ್ರೀತಿಯ ಸ್ನೇಹಿತರಿಗೆ ಕಷ್ಟವು ಕಲಿಸಿದ ಜೀವನದ ಪಾಠಕ್ಕೂ ಅಕ್ಷರ ಕಲಿಸಿದ ಮೂಲ ನನ್ನ ಎಲ್ಲ ಗುರುದೇವರುಗಳಿಗೆ ತುಂಬ ನಮಸ್ಕಾರಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ತಾಯಿ ಅನ್ನುವಂಥದ್ದನ್ನ ನಾವು ಮರಿಬಾರ್ದು ಯಾವಾಗಲೂ. ಅದಕ್ಕೆ ಸ್ತ್ರೀ ಮಾನವ ಜನಾಂಗದ ಮೊದಲ ಶಿಕ್ಷಕಿ, ಬಹಳ ಅದ್ಭುತವಾದಂತಹ ವ್ಯಕ್ತಿಯನ್ನ ಕೊಡ್ತಾರೆ. ಯಾರು ಎಮ್ ಎ